ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಮಾಡ್ಬೋದಾದಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಅದೃಷ್ಟದ ದಿನ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಶಾಂತಿ ನೆಮ್ಮದಿಯುತವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇಲ್ಲಿವರೆಗೂ ಅನುಭವಿಸಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸಾಕಪ್ಪ, ಇನ್ನು ಮುಂದಾದರೂ ಬೆಳಕು ತೋರಿಸಪ್ಪ ಭಗವಂತ ಅಂತೇಳಿ ನಾವು ದೇವರಲ್ಲಿ ಭಗವಂತನಲ್ಲಿ ಮೊರೆ ಹೋದಾಗ ಸಾಕಷ್ಟು ಲಾಭವನ್ನೇ ಕಾಣ್ತೀವಿ. ಕಾರಣ ತುಲಾರಾಶಿಗೆ ಗುರು ಬಂದಿದ್ದರಿಂದ ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಪುಷ್ಕರ ಇರತಕ್ಕಂಥದ್ರಿಂದ ಪ್ರತಿಯೊಬ್ಬರು ತಪ್ಪದೀರ ಕಾವೇರಿ ತೀರ್ಥೋದ್ಭವ ಆಗಿ ಕಾವೇರಿ ಸ್ನಾನ ಮಾಡ್ತಕ್ಕಂಥದ್ದು, ಕಾವೇರಿ ತೀರ್ಥವನ್ನು ನಾವು ತೀರ್ಥವಾಗಿ ತೆಗೆದುಕೊಳ್ತಕ್ಕಂಥದ್ದು, ಇದೆಲ್ಲವೂ ಬಹಳ ಪುಣ್ಯದ ಕೆಲಸ. ಹಾಗಾಗಿ ತುಲಾರಾಶಿಯವರು ತಪ್ಪದೀರ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ದೇವತಾ ಕಾರ್ಯ, ಸಾಧ್ಯವಾದಷ್ಟು ಭಗವತ್ ಸಂಕಲ್ಪ, ಪುಣ್ಯಕ್ಷೇತ್ರಗಳ ದರ್ಶನ, ನಿಮ್ಮ ಕಾಯಕದಲ್ಲೇ ಭಗವಂತನ ಕಾಣುವಂತಹದ್ದು, ಇಂತಹ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ಸಾಕಷ್ಟು ವಿಶೇಷತೆಗಳು ಸಹಿತ ನಾವು ನೋಡಬಹುದು. ಇವತ್ತು ಯಾರು ಯಾವ ರೀತಿ ಕೆಲಸಗಳನ್ನು ಮಾಡಿದ್ರೂ ಆಯಾ ಕೆಲಸಗಳಲ್ಲಿ ಅಷ್ಟೇ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಸದಾಕಾಲ ನಗ್ನಗ್ತಾ ಇರಲಿಕ್ಕೆ ಪ್ರಯತ್ನ ಮಾಡಿ. ಬಂದದ್ದೇನೇ ಸಮಸ್ಯೆ ಬರಲಿ, ಬಂದಂಥ ಸಮಸ್ಯೆಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಮರೆಯಬೇಕು, ಮುಂದಾಗುವುದರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಮೇಲಿಂದ ಮೇಲೆ ಬೀಳ್ತಿರ್ತಕ್ಕಂಥ ಹುಳಿಬೆಟ್ಟು, ಎಷ್ಟೇ ಶ್ರಮದಿಂದ ಕ್ರಮದಿಂದ ಇದ್ದರೂ ಸಹಿತ ಏನಾದರೂ ಒಂದು ಸಮಸ್ಯೆ ಆಗುವಂಥದ್ದು, ಯಾರಿಂದಲಾದರೂ ನಿಂದನೆಗೊಳಗಾಗುವಂಥದ್ದು, ಸಮಸ್ಯೆಗಳನ್ನು ಹೊತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ರೀತಿ ನೀತಿಗಳನ್ನು, ನಿಮ್ಮ ವರ್ತನೆಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡ್ರೆ ಸಾಕಷ್ಟು ಲಾಭ ಕಾಣಬಹುದು. ಹಾಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತು ರಾಹುಕಾಲದಲ್ಲಿ ದೇವಿನ ದರ್ಶನ ಮಾಡಿ ಬನ್ನಿ, ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ಳಿ. ಶಾಂತಿ ನೆಮ್ಮದಿಯುತವಾಗಿ ಮಾಡುವಂತಹ ಕೈಂಕರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ನೀರಲ್ಲಿ ಹಾಕಿ, ಒಂದು ಚಿಟಿಕೆ ಅರಿಶಿನ ಪುಡಿ ನೀರಲ್ಲಿ ಹಾಕಿ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿರಿ. ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಮನೆಯಿಂದ ಆಚೆ ಬರತಕ್ಕಂಥದ್ದು ಬಹಳ ಉತ್ತಮ. ಇದರೊಂದಿಗೆ ಕಡಲೆಕಾಳು ಅಥವಾ ಕಡಲೆಬೇಳೆನ ಒಂದು ಹಿಡಿಯಷ್ಟು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಇವತ್ತು ಸಂಜಾಕಾಲದಲ್ಲಿ, ಸೂರ್ಯಾಸ್ತಮ ಸಂಜಾಕಾಲ ಈ ಸಮಯದಲ್ಲಿ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.